पाइनापल हलवा ओकेन बेगते पदार्थ अदे गोधी पाइनापल हलवा के वन बटल गोधी हिट बटल तुप बटल सक्रे अर्ध बटल पाइनापल पीस ओके काल बटल कोवा ड्राई फ्रूट्स पाइनापल कलर येलो कलर पाइनापल एसेंस हनी मोदल नन के चिक्कद बाउल तक बाउल बटल अलते बटल अलते प्लेट तक आता ड्राई फ्रूट्स ड्राई फ्रूट्स एलूल ना तक ನಾನು ಯಾಕೆ ಖಾಲಿ ಮಾಡ್ತಾ ಇದೀನಿ ಅಂದ್ರೆ ಇದೆ ಎಲ್ಲ ಒಂದೇ ಅಳತೆ ಇರಬೇಕಲ್ಲ ನೀರು ಸಹ ಅಳತೆನೇ ಇರಬೇಕು ಓಕೆ ಆಯ್ತಾ ಇದಕ್ಕೆ ಒಂದು ಬಟ್ಲು ನೀರು ಕೊಡು ಕೊಡು ಒಂದು ಬಟ್ಲು ಸಾಕಮ್ಮ ನಾನು ಏನು ಹೇಳಿದ್ರು ಅಂದ್ರೆ ಮೆಷರ್ಮೆಂಟ್ ಮೋಸ್ಟ್ ಇಂಪಾರ್ಟೆಂಟ್ ಒಂದು ಬಟ್ಲು ಗೋಧಿ ಹಿಟ್ಟು ಆದ್ರೆ ಒಂದು ಬಟ್ಲು ತುಪ್ಪ ಒಂದು ಬಟ್ಲು ಸಕ್ಕರೆ ಒಂದು ಬಟ್ಲು ನೀರು ಕೂಡ ಆಯ್ತಾ ಓಕೆ ಪೈನಾಪಲ್ ಪೀಸ್ ಸ್ವಲ್ಪ ಆಕಡೆ ಈಕಡೆ ಆದ್ರೂ ಪರವಾಗಿಲ್ಲ ಸೊ ಪೈನಾಪಲ್ ಬಂದ್ಬಿಟ್ಟು ರಾ ಅಲ್ವಾ ಇದು ಸ್ವಲ್ಪ ಬೇಯಿಸ್ಕೋಬೇಕಂತೆ ಮೆತ್ತಗೆ ಹಿಟ್ಟಲ್ಲಿ ಉರಿಯುವಾಗ ಅದು ಮೆತ್ತದ ಆಗಲ್ಲ ಬೇಯಲ್ಲ ಓಕೆ ಅದಕ್ಕೋಸ್ಕರ ಅದಕ್ಕೋಸ್ಕರ ಬೇಯಿಸ್ಕೋಬೇಕಾಗುತ್ತೆ ಸ್ವಲ್ಪ ಬೇಯಿಸ್ಕೋಬೇಕಾಗುತ್ತೆ ಓಕೆ ಎಷ್ಟು ಹೊತ್ತು ಬೇಯಿಸಬೇಕಮ್ಮ ಸ್ವಲ್ಪ ಒಂದು 5 ಮಿನಿಟ್ಸ್ ಸ್ಪೂನ್ ಕೊಡುವಮ್ಮ ಡ್ರೈ ಫ್ರೂಟ್ ಹಾಕು ಹಾಕು ನನಗೂ ಒಳ್ಳೆದ ಆರೋಗ್ಯಕ್ಕೂ ಕೂಡ ಒಳ್ಳೆದ ಅಂತಿದ್ರು ಆಯ್ತಾ ಪೈನಾಪಲ್ ಹಾಕ್ದೆ ಈಗ ನಾನು ಇದಕ್ಕೆ ಸ್ವಲ್ಪ ಕಲರ್ ಹಾಕೋಣ ಕಲರ್ ಬೇಕಾ ಯಾದಕ್ಕೆ ಬಿಳಿ ಆಗ್ತೀಯಾ ಕೆಂಪ ಆಗ್ತೀಯಾ ವೈಟ್ ಆಗ್ತೀಯಾ ಪೈನಾಪಲ್ ಗೆ ಪೈನಾಪಲ್ ಕಲರ್ ಪೈನಾಪಲ್ ಕಲರ್ ಪೈನಾಪಲ್ ಕಲರ್ ಅಂದ್ರೆ ಎಲ್ಲೋ ಕಲರ್ ಓಕೆ ಸೋ ಇದು ಏನು ಮಾಡಬೇಕು ಅಂದ್ರೆ ಬೇರೆ ಒಂದು ಸ್ಟೋವ್ ಅಲ್ಲಿ ಶಿಫ್ಟ್ ಮಾಡ್ಕೋ ಯಾಕೆ ಅದು ಸ್ಟೋವ್ ಇದು ಸ್ಟೋವ್ ಏತಾನೆ ಮತ್ತೆ ಸೋ ಈ ಇದು ಬೇಯತಾ ಇರಬೇಕು ಓಕೆ ಈಗ ಇಲ್ಲಿಗೆ ಕಡಾಯಿ ತಗೊಂಡ ಬಾ ತೋ ಇದನ್ನ ಮುಚ್ಚಿ ಬಿಡು ಪುಟ್ಟ ಪೈನಾಪಲ್ ಸ್ವಲ್ಪ ಬೇಯತಾ ಇರಲಿ ಮುಚ್ಚಿ ಬೇಯಿಸಬೇಕಾಗುತ್ತೆ ಸೊ ಅಟ್ ಎ ಟೈಮ್ ಎರಡು ಆಗಬೇಕಾಗುತ್ತೆ ಹಾ ಸರಿ ಬೇಯತಾ ಇರುತ್ತೆ ಹಾಗೇನೇ ಇಲ್ಲಿ ಹಲ್ವಾ ಏನೇನ್ ಬೇಕು ಮಧ್ಯದಲ್ಲಿ ಇಡಮ್ಮ ಓಕೆನಾ ಓಕೆ ಸೊ ಸಿಮ್ಮರ್ ಅಲ್ಲಿ ಇರಲಿ ಈ ಟೈಮ್ ಅಲ್ಲಿ ಇದು ಸಹ ಬೇಯತಾ ಇರುತ್ತೆ ಸೊ ಇದಕ್ಕೆ ತುಪ್ಪ ಕೊಡಿ ಸೊ ನಾನು ಏನು ಹೇಳಿದೆ ಒಂದು ಬಟ್ಲಿಗೆ ಒಂದು ಬಟ್ಲು ತುಪ್ಪ ಒಂದು ಬಟ್ಲಿಗೆ ಅರ್ಧ ಬಟ್ಲು ತುಪ್ಪ ಹಾಕ್ತಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಹಲ್ವಾಕ್ಕೆ ಸ್ವಲ್ಪ ತುಪ್ಪ ಚೆನ್ನಾಗಿರಬೇಕು ನನಗೆ ಟೇಸ್ಟಿ ಆಗಿದ್ದಷ್ಟು ನಮಗೆ ಒಳ್ಳೆ ग्यास स्टव हर अडे दिन इन गा नम टीचर हेल्ता अडगे मन किटकी तुम्बा याकंद्रे ग्यास लीक आगते अनाहुत आगो चांस आम तुम से गाड़ी कूड़ा चेना आड़ते अड़े मन अंतर नम टीचर हेल्ता अड़े मनलू पाटली चिख चिख गिड सह इको गा ग्रीनरी चना गाड़ी बढ़ते हैं ಹಂಗಾದ್ರೆ ನಾನು ನಾಳೆ ಇದರಿಂದ ಬರ್ತಾ ರೋಡ್ ಅಲ್ಲಿ ಅದ್ರ ಗಿಡದ ಪಾಟ್ ಇದೆ ತಗೊಂಡ ಬರಲಾ ಸರಿ ಇದಾಗ್ಲಿಕ್ಕೆ ಬಂತು ಕೆಂಪ್ ಮಾಡ್ಕೊಂಬೇಕಮ್ಮ ಓಕೆ ಈ ತರ ಮಾಡಬೇಕು ನಾನು ಒಂದ ಎರಡು ಮಾತ್ರ ತೆಗೆದಿಟ್ಕೊತಾ ಇದೀನಿ ಅಮ್ಮ ಇದೀಗ ಜಸ್ಟ್ ಸ್ವಲ್ಪ ಮಾತ್ರ ತೆಗೆದೆ ಅದು ಗಾರ್ನಿಶ್ ಗೆ ಮಿಕ್ಕಿದೆಲ್ಲ ಇಲ್ಲೇ ಇರಲಿ ಈಗ ಗೋಧಿ ಹಿಟ್ಟು ಕೊಡು ಹಾಕು ಎಲ್ಲ ಹಾಕಲ ಇದನ್ನ ಚೆನ್ನಾಗಿ ಉರಿಬೇಕು ಚೆನ್ನಾಗಿ ಅಂದ್ರೆ ಅದೆಲ್ಲ ಸ್ವಲ್ಪ ಕಲರ್ ವಾಸನೆ ಹೋಗಬೇಕು ಕಲರ್ ಅಂದ್ರೆ ಸೇಮ್ ಗೋಧಿ ಕಲರ್ ಇದೆ ಏನು ಡಿಫರೆನ್ಷಿಯೇಟ್ ಆಗಲ್ವಲ್ಲ ಅಲ್ಲ ಸ್ವಲ್ಪ ವಾಸನೆ ಅಂದ್ರೆ ವಾಸನೆ ಏನಿದೆ ಅದು ಹೋಗೋವರೆಗೂ ಉರಿಬೇಕು ಮಾತ್ರ ಸಿಮ್ ಅಲ್ಲೇ ಉರಿಬೇಕು ಹಾಗೇನೇ ಕೈ ಆಡಿಸ್ತಾ ಇರಬೇಕು ನೀನೇನು ಎಲ್ಲ ವಾಸನೆ ಅಡಿಗೆಗೆ ಬರಲಿ 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 ಅಂತ ನೀನು ಹೋಗು 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 ಅಂತೀಯಲ್ಲ ನಮ್ಮ ಮನೆಯಲ್ಲಿ ಮಾಡಿದ ಅಡಿಗೆ ವಾಸನೆ ನಮಗೆ ಸಿಗಲ್ಲಗುತ್ತ ಅದೇಗಿದ್ರು ಎಲ್ಲ ಅಕ್ಕಪಕ್ಕದ ಮನೆಗೆ ಹೋಗು ಒಂದು ಕೆಲಸ ಮಾಡಲ್ಲ ನಿಮಗೆ ನಾನು ಅಡಿಗೆ ಮನೆ ನೀವು ಸಾಮಾನ್ಯ ತಗೊಂಡಿಗೆ ಪಕ್ಕದ ಮನೆ ಆಂಟಿ ಮನೆ ಇದೆಯಲ್ಲ ಅಲ್ಲಿ ಅಡಿಗೆ ಮಾಡ ಇಲ್ಲಿಂದ ಸ್ಮೆಲ್ ತಗೊಂಡ್ರೆ ಮಾಡಬಹುದು ವಾಸನೆ ಇಲ್ಲ ಹೊಟ್ಟೆ ತುಂಬಿಸ್ಕೊತೀಯಾ ಸ್ಮೆಲ್ ಮಾತ್ರ ಮಾಡ್ನಲ್ಲಿ ಇಲ್ಲೇ ತಗೊಂಡ್ಬಾ ತಿನ್ನಕ್ಕೆ ನಾನು ಇದೀನಲ್ಲ ಆಮೇಲೆ ಪಕ್ಕದ ಮನೆ ಆಂಟಿ ಮಗಳಿದಳೆ ನಾನು ಅವಳು ಕೊಟ್ಬಿಟ್ಟಿಯಾ ಸರಿ ಇದು ಆಗಿರುತ್ತೆ ಇದನ್ನ ಆಫ್ ಮಾಡ್ಬಿಡೋಣ ಆಫ್ ಮಾಡೋಣ ಓಕೆ ಅದು ಆಫ್ ಮಾಡಿದ ಮೇಲೆ ಹಾ ಬಿಸಿ ಇದೆಲ್ಲ ಸೋ ಈಗ ಇಳಿಸಿದ ಮೇಲೆ ಎಸೆನ್ಸ್ ಕೊಡು ಎಸೆನ್ಸ್ ಪೈನಾಪಲ್ ಎಸೆನ್ಸ್ ಪೈನಾಪಲ್ ಹಲ್ವಾ ಅಲ್ವಾ ಹಾ ಎಸೆನ್ಸ್ ಕೂಡ ಫ್ಲೇವರ್ ಗೋಸ್ಕರ ಆಗ್ತಾ ಇರೋದು ಬೇಡ ಅಂದ್ರೆ ಅವಾಯ್ಡ್ ಮಾಡ್ಕೋಬಹುದು ಓಕೆ ಆಯ್ತಾ
ಅಮ್ಮ ಪೈನಾಪಲ್ ಎಸೆನ್ಸ್ ಅಂದ್ರೆ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಒಂದು ಎರಡು ಹನಿ ಹಾಕಿದ್ರೆ ಸಾಕು ಅಮ್ಮ ಎಸೆನ್ಸ್ ಅಲ್ಲಿ ಡಿಸೈನ್ ಡಿಸೈನ್ ಅಂದ್ರೆ ಬೇರೆ ಬೇರೆ ತರ ಸಿಗುತ್ತಾ ಎಲ್ಲಾ ಎಲ್ಲಾ ಫ್ಲೇವರ್ ಅಲ್ಲೂ ಸಿಗುತ್ತೆ ಓಕೆ ಎಲ್ಲಾ ಫ್ರೂಟ್ ಇದಕ್ಕೆ ಪೈನಾಪಲ್ ಎಸೆನ್ಸ್ ಹಾಕಬೇಕು ಪೈನಾಪಲ್ ಹಲ್ವಾ ಅಲ್ವಾ ಜನರಲ್ ಆಗಿ ಈಗ ಆಪಲ್ ಹಲ್ವಾ ಮಾಡಿದ್ರೇನು ಆಪಲ್ ಎಸೆನ್ಸ್ ಮ್ಯಾಂಗೋ ಹಲ್ವಾ ಅನ್ನು ಮ್ಯಾಂಗೋ ಎಸೆನ್ಸ್ ಓಕೆ ಓಕೆ ಆಯ್ತಾ ಸೋ ಈಗ ಆ ಕೋಯಾ ಇದೆಯಲ್ಲ ಅದ ಕೊಡು ಕೋವಾ ಹಾಲ್ ಕೋವಾ ಸೋ ಇದನ್ನ ಸ್ವಲ್ಪ ಕ್ರಶ್ ಮಾಡ್ಕೊಳ್ಳಿ ಈಗ ಜನರಲ್ ಏನಾಗುತ್ತೆ ಗೊತ್ತಾ ಹಲ್ವಾ ಅಂದ್ರೇನೆ ಹಾಲಲ್ಲಿ ಮಾಡೋದು ಅಂತ ಬಟ್ ಇದಕ್ಕೆ ಹಾಲು ಉಪಯೋಗಿಸಲ್ಲ ಪೈನಾಪಲ್ ಹಾಲು ಒಟ್ಟಿಗೆ ಹಾಕಿದ್ರೆ ಸ್ವಲ್ಪ ಒಡೆಯೋ ಚಾನ್ಸ್ ಇರುತ್ತೆ ಸೋ ಹಾಲಿಗೆ ಬದಲು ಕೋವಾ ಯೂಸ್ ಮಾಡಬಹುದು ಓಕೆ ಅದಕ್ಕೆ ಹಾಲಿಗೆ ಬದಲು ನಾನು ನೀರು ಹಾಕಿ ಬೇಯಿಸ್ಕೊಳ್ಳೋದು ಹಾಲು ಹಾಕಿದ್ರೆ ಟೇಸ್ಟ್ ಜಾಸ್ತಿನಾ ನೀರು ಹಾಕಿದ್ರೆ ಜಾಸ್ತಿನಾ ಹಾಲು ಹಾಕ್ಲಿಲ್ಲ ಅಂದ್ರೂ ಈ ಕೋವಾದಿಂದ ನಮಗೆ ಟೇಸ್ಟ್ ಬರುತ್ತೆ ಸೋ ಈಗ ಸಕ್ಕರೆ ಅಮ್ಮ ಸಕ್ಕರೆನ ಐದರ್ ನೀನು ಇದಕ್ಕಾದ್ರೂ ಹಾಕೊಂಡು ಪಾಕ ತರ ಮಾಡ್ಕೋಬಹುದು ಪೈನಾಪಲ್ ಜೊತೆ ಇಲ್ಲಾಂದ್ರೆ ಇದಕ್ಕಾದ್ರೂ ಹಾಕಬಹುದು ಹೇಗೆ ಹಾಕಿದ್ರು ಓಕೆ ಓಕೆ ತಗೊಬಟ್ಲಕ್ಕೆ ಇದೆರಡು ತಗ್ದಿರ್ಲ ಅಮ್ಮ ಕಟ್ಟಿಗಾಗೋಯ್ತಲ್ಲ ಹೀಗೆ ಏನಂದ್ರೆ ಬಿಸಿ ಇದೆ ನೋಡಮ್ಮ ಬಿಸಿ ಇರಬೇಕು ಇಟ್ಕೊಳ್ಳೋಕೆ ಆಗುತ್ತಾ ಇಲ್ಲಮ್ಮ ಬಿಸಿ ಇದೆ ಸರಿ ಬಟ್ಟೆನ ಇಟ್ಕೋ ಇಟ್ಕೊಂಡು ಏನು ಮಾಡಬೇಕಂದ್ರೆ ನೀನು ಹಾಕ್ತಾ ಹೋದ್ರೆ ನಾನು ಬೆಲ್ಲ ತಿರುಗ್ತಾ ಹೋಗಬೇಕು ನಿಧಾನಕ್ಕೆ ಹಾಕ್ಬೇಕಾ ಅಮ್ಮ ಇರು ಒಂದೇ ಸಲ ಹಾಕ್ಬೇಕಾ ಹಾಕ್ ಪರವಾಗಿಲ್ಲ ಇದನ್ನ ತಗಿಯೋದಂಗೆ ಅಮ್ಮ ಸ್ಪೂನ್ ಕೊಡು ಇದನ್ನ ತಕ್ಷಣ ತಿರುಗಿಸ್ ಬಿಡಬೇಕಮ್ಮ ಇಲ್ಲಾಂದ್ರೆ ಗಂಟೆ ಆಗ್ಬಿಡುತ್ತೆ ಸರಿ 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 ಸಿಮ್ಮರ್ ಸಿಮ್ಮರ್ ಇಟ್ಬಿಟ್ಟು ಬೇರೆ ನಿಮಿಷ ಓಕೆ ಎಲ್ಲ ಹಾಕ್ಬಿಡು ಬೇಗ ಬೇಗ ಇದು ಬಿಸಿ ತುಂಬಾ ಇದೆ ಅಮ್ಮ ಆದ್ರೆ ಆಫ್ ಮಾಡ್ಬಿಟ್ಟು ಒಂದು 5 ನಿಮಿಷ ಮುಚ್ಚಿ ಬಿಡಬೇಕು ಹೌದು ಏನಾಗುತ್ತೆ 5 ನಿಮಿಷ ಮುಚ್ಚಿದ್ರೆ ಫ್ಲೇವರ್ ಎಲ್ಲ ಚೆನ್ನಾಗಿ ಉಳ್ಕೊಳ್ಳುತ್ತೆ ಅಷ್ಟೇ ಅಲ್ಲ ಅಮ್ಮ 5 ನಿಮಿಷ ಆಯ್ತಲ್ವಾ ಮುಚ್ಚಿಟ್ಟೆ ಅಲ್ವಾ ಅದರ ಫ್ಲೇವರ್ ಎಲ್ಲ ಇಲ್ಲಿದೆ ನೋಡಿದ್ಯಾ ಆಹಾ ಈಗ ನೋಡಿದ್ಯಾ ಚೆನ್ನಾಗಿದೆ ಅಲ್ಲ ಬಾಯಿ ನೀರು ಬರ್ತಾ ಇದೆ ಯಾವಾಗ ಹಾಕೊಡ್ತೀವಿ ಅಂತ ಸೋ ಬೇಕು ಅಂದ್ರೆ ಇನ್ನೊಂದು ಸ್ವಲ್ಪ ಡ್ರೈ ಫ್ರೂಟ್ ಇದಕ್ಕೆ ಆಡ್ ಮಾಡ್ಕೊಬಹುದು ಹಾ ಸರಿ ಓಕೆ ಅದನ್ನ ಹಂಗೆ ಇಡು ನನಗೆ ಬೇಕು ಆಮೇಲೆ ಆಮೇಲೆ ಇದು ಸಹ ಮೇಲೆ ಕೊಡುವಾಗಲೂ ಸಹ ಮತ್ತೆ ಹಾಕ್ಬೇಕಾಗುತ್ತೆ ಗಾರ್ನಿಶಿಂಗ್ಗೆ ಸರಿ ಅಮ್ಮ ನಾನು ಬೆಳಿಗ್ಗೆ ಪೈನಾಪಲ್ ಹಲ್ವಾ ಮಾಡಿದಾಗ ಪೈನಾಪಲ್ ಶೆಲ್ಫ್ ಮಾಡಿಟ್ಟಿದ್ದೆ ಸೋ ಅದರಲ್ಲಿ ಮಾಡಿ ಕೊಟ್ಟರೆ ಸರ್ವ್ ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ ಹೌದಾ ಅಮ್ಮ ನಿನ್ನ ಕೇಳಬೇಕು ಅನ್ಕೊಂಡೆ ಬೇಕರಿಲೆಲ್ಲ ಹೋದ್ರೆ ಬರ್ಫಿಗಳಿಗೆ ಕೆಳಗಡೆ ಇರುತ್ತಲ್ಲ ಇದೆಲ್ಲ ಅದು ಈಟಬಲ್ ಅಲ್ವಾ ಅಂತ ಅಂದ್ರೆ ತಿನ್ಬಹುದು ಅದನ್ನ ಆಯ್ತಾ ಸೋ ನಾವು ಮಾಡಿರೋ ಪೈನಾಪಲ್ ಏನ್ ರೆಸಿಪಿ ಇದ್ರು ಇದನ್ನ ಈ ತರ ಪ್ರೆಸೆಂಟೇಶನ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಓಕೆ ಸೊ ಅದಕ್ಕೆ ಇದನ್ನ ಯೂಸ್ ಮಾಡ್ತಾರೆ ಸೋ ಹೀಗ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಪೈನಾಪಲ್ ಅಲ್ಲಿರೋ ಫ್ಲೇವರ್ ಕೂಡ ಈ ಹಲ್ವಾಕ್ ಇನ್ನೂ ಬರುತ್ತೆ ಹೌದಾ ಮತ್ತೆ ಈಗ ಈ ಕೇಳಿದೆಯಲ್ಲ ಸಿಲ್ವರ್ ಬರ ಹತ್ತಬೋ ಎಲ್ಲ ಅಂಗಡಿ ಸಿಗುತ್ತೆ ಅಮ್ಮ ಹೌದಾ ಇದ ಹೆಸರು ಸಿಲ್ವರ್ ಬರ ಇದು ಕೈಲಿ ಮುಟ್ಟಬಾರದು ಕೈಗೆ ಅಂಟ್ಕೊಂಡ್ಬಿಡುತ್ತೆ ಓಕೆ ಸೋ ಇದನ್ನ ಹೀಗೆ ಈ ಪೇಪರ್ ಅಲ್ಲಿ ಹೌದಾ ಮತ್ತೆ ಅದಕ್ಕೆ ಅಂಟ್ಕೊಳ್ಳಲ್ಲ ಅದಕ್ಕೆ ಅಂಟ್ಕೊಳ್ಳಿ ನಮ್ಮ ಕೈಗೆ ಅಂಟ್ಕೋಬಾರದು ಅಲ್ಲ ಮಾತ್ರ ಅಂಟಬೇಕು ಕೈಗೆ ಮಾತ್ರ ಅಂಟ್ಕೊಂಡ್ಬಾರ ಸೋ ಈಗ ಈ ಡ್ರೈ ಫ್ರೂಟ್ಸ್ ನ ತಿನ್ನುವಾಗ ಅಮ್ಮ ಅದನ್ನ ಮಿಕ್ಸ್ ಮಾಡ್ಕೊಂಡು ತಿನ್ಬೇಕ ಅದೇ ಹೇಳಿದ್ನಲ್ಲ ಇದು ಈಟಬಲ್ ಅಂತ ಓಕೆ ಚೆನ್ನಾಗಿದೆ ನೋಡಕ್ಕೆ ಕೂಡ ವೆರೈಟಿ ಆಗಿದೆ ಅಂತರ ಡಿಸೈನ್ ಇನ್ ಮಾಡಿರೋದು ಪೈನಾಪಲ್ ಗೋಧಿ ಹಲ್ವಾ ರೆಡಿ 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 ಹಾಹಾ ಟೇಸ್ಟ್ ನೋಡ್ಲಾ ನೋಡ್ ಒಟ್ಟಿಗೆ ಅಮ್ಮ ಇದು ತಗಿಲ ಹಿಂಗೆ ತಿನ್ಲಾ ನಿನ್ ಇಷ್ಟ ಹೇಗಾದ್ರೂ ತಿನ್ ಮೈಯೆಲ್ಲ ಸುಮ್ ಜುಮ್ ಅನ್ಸಿ ಅಷ್ಟು ಚೆನ್ನಾಗಿದೆ ಟೇಸ್ಟ್ ಪೈನಾಪಲ್ ಗೋಧಿ ಹಲ್ವಾ ಮಾಡುವ ವಿಧಾನ ಒಂದು ಪಾತ್ರೆಯಲ್ಲಿ ಅಳತೆ ನೀರನ್ನು ಹಾಕಿ ಕುದಿಸಿ ಇದಕ್ಕೆ ಪೈನಾಪಲ್ ಹಣ್ಣಿನ ಪೀಸುಗಳು ಕಲರ್ ಮತ್ತು ಎಸೆನ್ಸ್ ಸೇರಿಸಿ ಸ್ವಲ್ಪ ಹೊತ್ತು ಮೆತ್ತಗೆ ಆಗುವವರೆಗೂ ಬೇಯಿಸಿಕೊಳ್ಳಿ ಒಂದು ನಾನ್ ಸ್ಟಿಕ್ ಕಡಾಯಿಯನ್ನು ಒಲೆಯ ಮೇಲಿಟ್ಟು ತುಪ್ಪವನ್ನು ಹಾಕಿ ಬಿಸಿ ಮಾಡಬೇಕು ತುಪ್ಪ ಕರಗಿದ ಮೇಲೆ ಡ್ರೈ ಫ್ರೂಟ್ಸ್ಗಳನ್ನು ಹಾಕಿ ಚೆನ್ನಾಗಿ ಹುರಿದು ಒಂದು ಪ್ಲೇಟ್ನಲ್ಲಿ ತೆಗೆದುಕೊಳ್ಳಬೇಕು ಅದೇ ತುಪ್ಪದಲ್ಲಿ ಹಿಟ್ಟನ್ನು ಹದವಾಗಿ ಹುರಿದಿಟ್ಟುಕೊಳ್ಳಬೇಕು ಸಕ್ಕರೆ ಮತ್ತು ಕೋವವನ್ನು ಕೂಡ ಸೇರಿಸಿಕೊಂಡು ಹದವಾಗಿ ಹುರಿಯಬೇಕು ಹೀಗೆ ಹುರಿಯುವಾಗಲೇ ಪೈನಾಪಲ್ನೊಂದಿಗೆ ಕುದಿಸಿದ ನೀರನ್ನು ಹಿಟ್ಟಿನೊಳಗೆ ಮೆಲ್ಲ ಮೆಲ್ಲಗೆ ಸೇರಿಸುತ್ತಾ ಗಂಟಾಗದಂತೆ ಚೆನ್ನಾಗಿ ಕೆದಕಿಟ್ಟುಕೊಳ್ಳಬೇಕು ತುಪ್ಪವೆಲ್ಲ ಮೇಲೆ ಬಂದಂತೆ ಅನಿಸಿದಾಗ ಒಂದು ಪೈನಾಪಲ್ ಶೆಲ್ ಒಳಗೆ ತೆಗೆದುಕೊಂಡು ಸಿಲ್ವರ್ ವರಾಕ್ನಿಂದ ಅಲಂಕರಿಸಿ ಡ್ರೈ ಫ್ರೂಟ್ಸ್ನಿಂದ ಸಿಂಪಡಿಸಿ ಬಿಸಿ ಬಿಸಿ ಪೈನಾಪಲ್ ಗೋಧಿ ಹಲ್ವಾ ರುಚಿ ನೋಡಲು ಸಿಗ್ತದೆ ಆಶೀರ್ವಾದ್ ಅಮ್ಮ ಮನೆಯಲ್ಲಿ ಘಮ ಘಮ ಅಡಿಗೆ